ಡಿಕೆ ಶಿವಕುಮಾರ್ನ ಕಲಾವಿದರ ಮೇಲೆ ಹಣ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿದೆ। ಪರಿಷತ್ ಸದಸ್ಯ ರವಿಕುಮಾರ್ ನೇತೃತ್ವದ ನಿಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಡಿಕೆಶಿ ಕಲಾವಿದರ ಮೇಲೆ ಹಣ ಎಸೆದಂತ ವಿಚಾರವಾಗಿ ದೂರನ್ನ ನೀಡಿದೆ। ನಿನ್ನೆ ಪ್ರಜಾಧ್ವನಿ ಯಾತ್ರೆ ವೇಳೆ 500 ರೂಪಾಯಿ ನೋಟನ್ನ ಎಸೆದಿದ್ರು ಡಿಕೆ ಶಿವಕುಮಾರ್। ಜೊತೆಗೆ ಎಸ್ಡಿಪಿಐ ಮುಖಂಡರ ವಿರುದ್ಧ ಕೇಸರಿ ಪಡೆ ದೂರು ಕೊಟ್ಟಿದೆ। ಎಸ್ಡಿಪಿಐ ಮುಖಂಡ ಜಾಕಿರ್ ಹುಸೇನ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ। ಸಿಎಂ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತ ಹೇಳಿ ಎಸ್ಡಿಪಿಐ ಮುಖಂಡ ಜಾಕಿರ್ ಹುಸೇನ್ ವಿರುದ್ಧ ಪರಿಷತ್ ಸದಸ್ಯ ರವಿಕುಮಾರ್ ನೇತೃತ್ವದ ನಿಯೋಗ ದೂರನ ಕೊಟ್ಟಿದೆ। चुनाव सदर्भली प्रतियो पक्ष नायक बहुत एचरकते फ्रीडम आपल कल जेन साकणेरा जेन तुपटिगू हूँ फ्रीडम आप बल्केदारे खर्चल माराटी तपूर सरी आगते पक्षद लूप होल्स बेरे पक्ष के अदे मेजर ಸಿಗಬಹುದು। ಅದು ಒಂದು 500 ರೂಪಾಯಿ ಅಲ್ಲದ 500 ರೂಪಾಯಿಯ ಕಟ್ಟು ಕಟ್ಟಿಯಸ್ತಂಗಿದೆ। ಅದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹಣ ಎಸಿತಾ ಇರುವಂತ ದೃಶ್ಯನ ನೀವು ನೋಡ್ತಾ ಇದ್ದೀರಿ। ಪ್ರಜಾಧ್ವನಿ ಯಾತ್ರೆ ಸಂದರ್ಭದಲ್ಲಿ ಕಲಾವಿದರ ಮೇಲೆ ಹಣ ಎಸೆದ್ರು। 500 ರೂಪಾಯಿ ಒಂದು ನೋಟ್ ಅಲ್ಲ, 500 ರೂಪಾಯಿ ಕಟ್ಟು ಕಂತೆಯನ್ನ ಎಸೆದಂಗೆ ಕಾಣಿಸ್ತಾ ಇದೆ। ಅದು ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।